ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಸಿಂಪಲ್ ಆಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋ ಹೇಗಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ತವಾನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಬ್ರೆಡ್ನ ಅದರ ಮೇಲೆ ಇಡೋಣ. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಇದ್ರ ಮೇಲ್ಗಡೆ ಈಗ ಸ್ವಲ್ಪ ತುಪ್ಪನ ಈ ಥರ ಸವರ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಈ ತರ ಉಲ್ಟ ಹಾಕಿ ಈ ಕಡೆಗೆ ಒಂದೇ ತರ ತುಪ್ಪ ಸವರ್ಕೊಳ್ಳಿ. ಮಾತ್ರ ತುಪ್ಪ ಇಲ್ಲದೆ ಇದ್ರೆ ಬೆಣ್ಣೆ ಅಥವಾ ಎಣ್ಣೆ ಕೂಡ ಸವರ್ಕೊಳ್ಬಹುದು. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನೀಗ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಎರಡು ವಿಧಾನ ಹೇಳಿ ಕೊಡ್ತಾ ಇದ್ದೀನಿ. ಒಂದು ಓವೆನ್ ನಲ್ಲಿ ಮಾಡೋದು, ಇನ್ನೊಂದು ತವದಲ್ಲಿ ಮಾಡೋದು. ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಈ ತರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಇದ್ರ ಮೇಲೆ ಹಾಕೋಣ. ನಾನು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದರ ಮೇಲೆ ಹಾಕೋಣ. ಮಕ್ಕಳಿಗೆಲ್ಲ ಕೊಡುವಾಗ ನೀರುಳ್ಳಿ ಸ್ವಲ್ಪ ಕಡಿಮೆ ಹಾಕಿ, ಈರುಳ್ಳಿ ಖಾರ ಇರೋ ಕಾರಣ ಖಾರ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಾನೀಗ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನಾರ್ಮಲ್ ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಎಲ್ಲ ಕಡೆನೂ ಹಾಕ್ಕೊಳ್ಳಿ. ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿನ ಹಾಕ್ತಾ ಇದ್ದೀನಿ. ಕಾಲು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದೀಗ ಆಗಿದೆ, ನಾನು ಈ ತರ ಮುಚ್ಕೊಳ್ತಾ ಇದ್ದೀನಿ. ನಾನೀಗ ಮೈಕ್ರೋ ಓವೆನ್ ಅಲ್ಲಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ತರ ಇದೊಂದು ನಾರ್ಮಲ್ ಬ್ರೆಡ್ ತೆಕ್ಕೊಳ್ಳಿ. ಇದನ್ನ ತವಲೇನು ರೋಸ್ಟ್ ಮಾಡೋದು ಬೇಡ. ನೀವು ಆಚೆ ಬ್ರೆಡ್ಡಿಗೆ ಮಾಡಿದಾಗೆ ಇದಕ್ಕೆ ನೀರುಳ್ಳಿ ಎಲ್ಲ ಡೆಕೋರೇಟ್ ಮಾಡಿ. ನಾನು ಎಲ್ಲ ಕಡೆನೂ ನೀರುಳ್ಳಿ ಇಟ್ಕೊಂಡಿದ್ದೀನಿ. ಈ ನೀರುಳ್ಳಿ ನಾನು ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಟೊಮೆಟೊ ಸ್ಲೈಸಸ್ನ ಇಟ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಈ ಥರ ಇಟ್ಕೊಳ್ಳಿ. ಕಾಲು ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಸಾಲ್ಟ್, ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಕಾಲು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ. ನೀವು ಬೇಕಿದ್ರೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈ ಥರ ಮುಚ್ಚಿ ಮತ್ತೆ ಇದಕ್ಕೊಂದು ಟೂತ್ ಪಿಕ್ನ ಈ ಥರ ಕುತ್ತಿ ಇದನ್ನು ನಾನೀಗ ಓವೆನಲ್ಲಿ ಬೇಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಮೈಕ್ರೋ ಓವೆನ್ ಅಲ್ಲಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಬ್ರೆಡ್ನ ಒಳಗಡೆ ಇಡೋಣ. ನಾನಿಲ್ಲಿ ಆಪ್ಷನ್ ಹೇಗಿಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಗ್ರಿಲ್ ಮತ್ತು ಮೈಕ್ರೋ ಕಾಂಬಿನೇಷನ್ ಅಂತಿದೆ, ಇದನ್ನು ಪ್ರೆಸ್ ಮಾಡಬೇಕು. ನನ್ನದರಲ್ಲಿ ಆಪ್ಷನ್ ಚೇಂಜ್ ಇದೆ, ನಿಮ್ಮದರಲ್ಲಿ ಯಾವ ಥರ ಆಪ್ಷನ್ ಇದೆ ಆ ಥರ ಇಡಿ. ಕಾಂಬಿನೇಷನ್ ಗ್ರಿಲ್ ಮತ್ತು ಮೈಕ್ರೋ ಕಾಂಬಿನೇಷನ್. ಈಗ ಟೈಮಿಂಗ್ ಸೆಟ್ ಮಾಡಬೇಕು. ನಾನಿಲ್ಲಿ ಮೂರು ನಿಮಿಷ ತೆಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ಟಾರ್ಟ್ ಕೊಡಿ. ಈಗ ಆಗಿದೆ, ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಟರ್ನ್ ಮಾಡ್ಕೊಳ್ಬೇಕು. ಈ ಥರ ಮಾಡಿ ಬೇಯಿಸ್ಕೊಳ್ಬೇಕು. ವಾಪಸ್ ಇಡೋಣ. ಈಗ ಆಗಿದೆ, ನಾನು ತೆಕ್ಕೊಳ್ತಾ ಇದ್ದೀನಿ. ತೆಕ್ಕೊಳ್ಳುವಾಗ ಹುಷಾರಾಗಿ ತೆಕ್ಕೊಳ್ಳಿ, ಬಿಸಿ ಇರುತ್ತೆ. ನಾನು ಮಾಡಿದ ಸ್ಯಾಂಡ್ವಿಚ್ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೂ. ಇದು ಮೈಕ್ರೋ ಓವನ್ಗೆ ಮಾಡಿದ್ದು, ಇದು ನಾರ್ಮಲ್ ತವಾದಲ್ಲಿ ಮಾಡಿದ್ದು. ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.